हाय हेलो नमस्कार वेलकम बैक वेलकम टू नम डिप्लोमा चैनल। सो डियर डीसीटी स्टूडेंट्स इवग डीसीटी एग्जाम आदमे डीसीटी रैंक वेट मीरा अदे तरह डीसीटी डॉक्यूमेंट वेरिफिकेशन वेट मीरा। सो इवग डॉक्यूमेंट्स याद नेसेसरी डॉक्यूमेंट्स याद कलेक्ट मोबाइल ऑलरेडी एप्लीकेशन हाकोदक मुंचे रेडी मी अंत सो इला टाइम रेडी मोबाइल अंत सो इवग निम्हे टाइम है आलमोस्ट वन वीक एग्जाम बर सो इवग नेक्स्ट वीक ना रेडी मोड़ स्टार्ट आम इन प्रश्न ऐन डॉक्यूमेंट वेरिफिकेशन ऑनलाइन ऑफलाइन आगत ओके। सो पी यू सी लास्ट टाइम अरे टाइम ऑनलाइन आगे ऑफलाइन आगे सो निम्हे यहाँ आगते निम्हे लास्ट टाइम ऑफलाइन आगे अरे एलू बेंगलूर सेंटर के बंद विजिट मी सो इव ಈ ಸಲ ನಿಮಗೆ ಆನ್ಲೈನ್ ಆಗುತ್ತಾ ಆಫ್ಲೈನ್ ಆಗುತ್ತಾ ತುಂಬಾ ಡೌಟ್ಸ್ ಇದೆ ಸೋ ಎಲ್ಲಾ ಡೌಟ್ಸ್ ನ ಕ್ಲಾರಿಫೈ ಮಾಡ್ತೀನಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಓಕೆ। ಸೋ ಇವಾಗ ವಿಡಿಯೋಗೆ ಬರೋದಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಓಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಆಗುತ್ತಾ ಆಫ್ಲೈನ್ ಆಗುತ್ತಾ ಮೇನ್ಲಿ ಓಕೆ। ಸೋ ಇವಾಗ ನಿಮಗೆ ಎರಡು ಆಪ್ಷನ್ಸ್ ಇದೆ ಒಂದು ಆನ್ಲೈನ್ ಆಗೋ ಚಾನ್ಸಸ್ ಇದೆ ಮತ್ತೆ ಆಫ್ಲೈನ್ ಆಗೋ ಚಾನ್ಸಸ್ ಇದೆ ಅಂದ್ರೆ ಪಿಯುಸಿಯರ್ ಯಾತರ ಮಾಡಿದ್ರು ಅಂತಂದ್ರೆ ಬೆಂಗಳೂರಲ್ಲಿ ಯಾರಿದ್ರು ಅವರೆಲ್ಲ ಸ್ಟಡಿ ಸರ್ಟಿಫಿಕೇಟ್ ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಆಫ್ಲೈನ್ ಕರೆದಿದ್ರು। ಬೆಂಗಳೂರಲ್ಲಿ ಯಾರಿದ್ರು ಅವರೆಲ್ಲ ಕೆ ಸೆಂಟರ್ ಗೆ ಮಲೇಷ್ಯಾ ಗೆ ವಿಸಿಟ್ ಮಾಡಬೇಕಾಗಿತ್ತು। ಬೆಂಗಳೂರು ಬಿಟ್ಟು ಯಾರು ಆಚೆಕಡೆ ಇದ್ದೀರಾ ನಿಮಗೆಲ್ಲ ನಿಮ್ಮ ನಿಮ್ಮ ತಾಲೂಕು ಆಫೀಸ್ ಅಲ್ಲಿ ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟ್ ತಾಲೂಕು ಆಫೀಸ್ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಸ್ಟಡಿ ಸರ್ಟಿಫಿಕೇಟ್ ನ ವೆರಿಫೈ ಮಾಡಿಸಬೇಕಾಗಿತ್ತು ಆಮೇಲೆ ಕ್ಯಾಸ್ಟ್ ಇನ್ಕಮ್ ಅವೆಲ್ಲ ಏನಿದೆ ಅದು ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ರು ಓಕೆ। ಸೋ ನಿಮಗೆ ಯಾವ ತರ ಆಗುತ್ತೆ ಅಂದ್ರೆ ನಿಮಗೂ ಅದೇ ತರ ಆಗೋ ಚಾನ್ಸಸ್ ಇದೆ ಇಲ್ಲ ಅಂತಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಮಲ್ಲೇಶ್ವರಂ ಬನ್ನಿ ಅಂತ ಹೇಳ್ತಾರೆ ಸೊ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ। ಸದ್ಯಕ್ಕೆ ನನಗೆ ಇಂಟೆನ್ಷನ್ ಇರೋದು ನಮ್ಗೆ ವ್ಯೂ ಇರೋದು ಆನ್ಲೈನ್ ಆಗುತ್ತೆ ಆಫ್ಲೈನ್ ಆಗುತ್ತೆ ಎರಡೂ ಪಾಸಿಬಿಲಿಟಿ ಇದೆ। ಆನ್ಲೈನ್ ಬಂದು ಏನೇನು ಕ್ಲೈಮ್ ಮಾಡಿದಿರ ಆನ್ಲೈನ್ ಕೋಟ ಆ ಡಾಕ್ಯುಮೆಂಟ್ಸ್ ಆಫ್ಲೈನ್ ಬಂದು ಸ್ಟಡಿ ಸರ್ಟಿಫಿಕೇಟ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡ್ತಾರೆ ಮಾಸ್ಕ್ ಕಾರ್ಡ್ಸ್ ಅಂಡ್ ಸ್ಟಡಿ ಸರ್ಟಿಫಿಕೇಟ್ ಓಕೆ। ಸೊ ಇವಾಗ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಟು ಗೆಟ್ ರೆಡಿ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇವಾಗ ಡಾಕ್ಯುಮೆಂಟ್ಸ್ ಯಾವ ಹೆಸರು ಕಲೆಕ್ಟ್ ಮಾಡ್ಕೊಬೇಕು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಸೊ ಡೀಟೇಲ್ ಆಗಿ ಹೇಳ್ತೀನಿ ನಾನು ನಿಮಗೆ ಈ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡೋದನ್ನ ಎರಡು ಟೈಪ್ ಆಗಿ ಡಿಫೈನ್ ಮಾಡಿದ್ದೀನಿ ಒಂದು ಬಂದು ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಓಕೆ ಇನ್ನೊಂದು ಬಂದು ಡಾಕ್ಯುಮೆಂಟ್ಸ್ ಫಾರ್ ಸ್ಟೂಡೆಂಟ್ಸ್ ಓನ್ಲಿ ಇಫ್ ಅಪ್ಲಿಕೇಬಲ್ ಸೊ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಅಂದ್ರೆ ಎಲ್ಲರಿಗೂ ಕಾಮನ್ ಆಗಿ ಇರ್ರೆಸ್ಪೆಕ್ಟಿವ್ ಆಫ್ ಕ್ಲೇಮಿಂಗ್ ದ ಕೋಟಾಸ್ ಅವರೆಲ್ಲರಿಗೂ ಕಾಮನ್ ಆಗಿ ಬರುವಂತದ್ದು। ನೀವು ಕೋಟಾ ಕ್ಲೇಮ್ ಮಾಡಲಿಲ್ಲ ಅಂದ್ರೆ ಕಮ್ ಸೆಂಟರ್ ಫಸ್ಟ್ ಕ್ಯಾಟಗರಿ ದಟ್ ಇಸ್ ಅ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಬಂದ್ಬಿಡ್ತೀರಾ। ನೀವು ಕೋಟಾ ಕ್ಲೇಮ್ ಮಾಡಿದ್ರೆ ಅವರು ಓನ್ಲಿ ಇಫ್ ಅಪ್ಲಿಕೇಬಲ್ ಅವ್ರ ಕ್ಯಾಟಗರಿಗೆ ಬರ್ತಾರೆ ಸೊ ಅವ್ರು ಯಾವ ಕೋಟಾ ಕ್ಲೇಮ್ ಮಾಡಿದಿರಾ ಆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಬೇಕು। ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಏನು ಓನ್ಲಿ ಇಫ್ ಅಪ್ಲಿಕೇಬಲ್ ಇದೆ ಅದು ನೀವು ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಕ್ಲೇಮ್ ಮಾಡಿರಬೇಕು ಕ್ಲೇಮ್ ಮಾಡಿದ್ರೆ ಮಾತ್ರ ಆಗುತ್ತೆ ಓಕೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ವೇಟ್ ಮಾಡ್ತಾ ಇರಿ। ಸೊ ಅದಕ್ಕಿಂತ ಮುಂಚೆ ಎನ್ ಡಿ ಅಕಾಡೆಮಿಯಿಂದ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ ಸೊ ಎಲ್ಲರೂ ಇದ್ರಲ್ಲಿ ಜಾಯ್ನ್ ಆಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಜಾಯ್ನ್ ಆಗ್ಬೋದು ಇಲ್ಲಾಂದ್ರೆ ಟೆಲಿಗ್ರಾಮ್ ಆಪಲ್ಲಿ ಹೋಗಿ ಅಟ್ ದ ರೇಟ್ ಎನ್ ಡಿ ಅಕಾಡೆಮಿ ಅಂತ ಕೊಟ್ಟರು ಅಲ್ಲೂ ಜಾಯ್ನ್ ಆಗ್ಬೋದು ಕ್ಲಿಕ್ ಆಗುತ್ತೆ ಓಪನ್ ಆಗುತ್ತೆ ಜಾಯ್ನ್ ಆಗ್ಬೋದು ಇಲ್ಲ ಅಂತಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ ಸೊ ಅಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ಎಲ್ಲ ಅಪ್ಡೇಟ್ಸ್ ಅಂದ್ರೆ ಡಿಸಿಟಿ ಎಲ್ಲ ಅಪ್ಡೇಟ್ಸ್ ಬರುತ್ತೆ ನಿಮಗೆ ಜೂನಿಯರ್ಸ್ಗೂ ಹೇಳಿ। ಸೊ ಈಗ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಯಾವುದು ಸರ್ ಮತ್ತೆ ಓನ್ಲಿ ಇಫ್ ಅಪ್ಲಿಕೇಬಲ್ ಯಾವುದು ಸರ್ ಈ ತರ ಡಿವೈಡ್ ಮಾಡಿದೀನಿ ನಾನು ಇಲ್ಲಿ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಇದು ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ ಎಲ್ಲ ಒಂದೊಂದು ಸಪರೇಟ್ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ ಒಂದು ಓವರ್ ವ್ಯೂ ಹೇಳ್ಬಿಡ್ತೀನಿ ಇಲ್ಲಿ ಸೊ ಡೀಟೇಲ್ ಆಗಿ ಯಾವ್ದು ಬೇಕು ಇನ್ ಡೆಪ್ತ್ ಅಲ್ಲಿ ಸಪರೇಟ್ ವಿಡಿಯೋಸ್ ಮಾಡ್ತಾ ಹೋಗ್ತೀನಿ ವೇಟ್ ಮಾಡ್ತಾ ಇರಿ ಅದಕ್ಕೆ ಹೇಳೋದು ಸಬ್ಸ್ಕ್ರೈಬ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಓಕೆ। ಸೊ ಇವಾಗ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಯಾವುದು ಸರ್ ಅಂತಂದ್ರೆ ನೋಡಿ ಇಲ್ಲಿ ಬರುತ್ತೆ ಫಸ್ಟ್ ಥಿಂಗ್ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ಓಕೆ। ಸೊ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡ್ ನೀವು ಡಿಪ್ಲೊಮಾ ಜಾಯ್ನ್ ಆಗಬೇಕಾದ್ರೆ ಕೊಟ್ಟಿರ್ತೀರಾ ಅದನ್ನ ಇವಾಗ ಸಿಕ್ಸ್ ಎಮ್ ಮುಗಿದಿದೆ ಎಲ್ಲ ಫೀಸ್ ಕಟ್ಟಿದ ಮೇಲೆ ಕಾಲೇಜಲ್ಲಿ ಕೇಳಿ ಕೊಡ್ತಾರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅದು ಬೇಕಾಗುತ್ತೆ ನಿಮಗೆ। ನೆಕ್ಸ್ಟ್ ಡಿಸಿಟಿ 2023 ಅಪ್ಲಿಕೇಶನ್ ಫಾರ್ಮ್ ಏನು ಆನ್ಲೈನ್ ಅಪ್ಲೈ ಮಾಡಿದ್ರಿ ಅದನ್ನ ಕಲರ್ ಪ್ರಿಂಟ್ ಔಟ್ ತಗೊಳ್ಳಿ ದಯವಿಟ್ಟು ಯಾಕಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಬೇಕಾಗುತ್ತೆ ನಿಮಗೆ। ಆಮೇಲೆ ಪ್ರಿನ್ಸಿಪಲ್ ಸೀಲ್ ಅಂಡ್ ಸಿಗ್ನೇಚರ್ ಹಾಕೊಬೇಕು ಅದನ್ನು ಇಂಡಿಕೇಟ್ ಮಾಡ್ತೀನಿ ವೇಟ್ ಮಾಡ್ತಾ ಇರಿ। ಆಮೇಲೆ ಡಿಸಿಟಿ 2023 ಅಡ್ಮಿಷನ್ ಟಿಕೆಟ್ ಓಕೆ ಅಡ್ಮಿಷನ್ ಟಿಕೆಟ್ ಏನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಇನ್ವಿಜುವಲ್ ಲೆಟರ್ ಸೈನ್ ಏನು ತಗೊಂಡಿದ್ದೀರಾ ಅದನ್ನು ಇಟ್ಕೊಬೇಕು ವೆರಿಫಿಕೇಶನ್ ಹೋದಾಗ ಕೇಳ್ತಾರೆ। ಅದಾದ್ಮೇಲೆ ಡಿಪ್ಲೊಮೋ ಆಲ್ ಸೇಮ್ ಮಾಸ್ ಕಾರ್ಡ್ಸ್ ಅಬ್ಸ್ಟ್ರಾಕ್ಟ್ ಓನ್ಲಿ। ಸೊ ಇವಾಗ ಇದರಲ್ಲಿ ಎರಡು ಸಿಲಬಸ್ ಬರ್ತಾರೆ ಒಂದು C20 ಸಿಲಬಸ್ ಒಂದು C15 ಸಿಲಬಸ್। C15 ಸಿಲಬಸ್ ಯಾರಿದ್ದೀರಾ ಕ್ಲಿಯರ್ ಆಗಿದ್ರೆ ನಿಮಗೆ ಒರಿಜಿನಲ್ ಮಾಸ್ ಕಾರ್ಡ್ ಬಂದಿರುತ್ತೆ ಒರಿಜಿನಲ್ ಬಂದಿಲ್ಲ ಅಂತಂದ್ರೆ ಅಥವಾ ಈಸಿಲಿ ಎಕ್ಸಾಮ್ ಬರೆದಿದ್ರೆ ಅಂಥವ್ರು ಏನು ಮಾಡಬೇಕು ಅಂದ್ರೆ ಕಾಲೇಜಲ್ಲಿ ಕೇಳಿದ್ರೆ ಒಂದು ಅಬ್ಸ್ಟ್ರಾಕ್ಟ್ ಕೊಡ್ತಾರೆ ಬರ್ಕೊಳ್ಬಹುದು ಅಥವಾ ಪ್ರಿಂಟ್ ಔಟ್ ಕೊಡ್ಬಹುದು ಪ್ರಿನ್ಸಿಪಲ್ ಸೀಲ್ ಅಂಡ್ ಸಿಗ್ನೇಚರ್ ತಗೊಳ್ಳಿ ಅದು ವ್ಯಾಲಿಡ್ ಆಗುತ್ತೆ ನಿಮಗೆ। ಸಿಮಿಲರ್ಲಿ C20 ಸಿಲಬಸ್ ಅವರು C20 ಸಿಲಬಸ್ ಅವರಿಗೆ ಇವಾಗ 1 to 6 ಸೆಮಿಸ್ಟರ್ ಏನಿದೆ ಯಾವ ಮಾಸ್ ಕಾರ್ಡು ಬಂದಿಲ್ಲ ಓಕೆ ನಿಮ್ಗೆ ಯಾವ ಮಾಸ್ ಕಾರ್ಡು ಬಂದಿರಲ್ಲ ಬಟ್ ನಿಮಗೆ ಅಬ್ಸ್ಟ್ರಾಕ್ಟ್ ಕೊಡ್ತಾರೆ ಅರ್ಥ ಆಯ್ತಾ ಅಬ್ಸ್ಟ್ರಾಕ್ಟ್ ಕೊಡ್ತಾರೆ ಅಂತಂದ್ರೆ ಮಾಸ್ ಕಾರ್ಡ್ ಪ್ರಿಫಾರ್ಮ್ ಆಮೇಲೆ ನಿಮ್ಮ ನೇಮ್ ಹಾಕ್ಬಿಟ್ಟು ಸಬ್ಜೆಕ್ಟ್ಸ್ ಹಾಕ್ಬಿಟ್ಟು ಸೆಮಿಸ್ಟರ್ ವೈಸ್ ಮಾಸ್ ಕಾರ್ಡ್ಸ್ ಕೊಡ್ತಾರೆ
ಅದರ ಮೇಲೆ ಪ್ರಿನ್ಸಿಪಲ್ ಸೀಲ್ ಅಂಡ್ ಸಿಗ್ನೇಚರ್ ಹಾಕೊಡ್ತಾರೆ, ನಿಮ್ ಫೋಟೋ ಹಾಕ್ಬೇಕು, ಫೋಟೋ ತಗೊಂಡೋಗಿ, ಅದಕ್ಕೆ ನಿಮಗೆ ಫೋಟೋ ಕಂಪಲ್ಸರಿ ಇರುತ್ತೆ. ಮತ್ತೆ ನಿಮಗೆ 1 to 6 ಎಂ ಮಾಸ್ ಕಾರ್ಡ್ ಯಾವುದು ಬಂದಿರಲ್ಲ, ಸೊ 1 to 6 ಎಂ ಮಾಸ್ ಕಾರ್ಡ್ ಕಂಪ್ಲೀಟ್ ಮಾಸ್ ಕಾರ್ಡ್ ಕೊಡ್ತಾರೆ, 1 to 6 ಎಂ ತಗೊಬೇಕಾಗತ್ತೆ. ನೀವು ಕೆಲವು ಕಾಲೇಜ್ ನಾನು ಕೇಳಿದಂಗೆ ಓನ್ಲಿ 6 ಎಂ ಮಾಸ್ ಕಾರ್ಡ್ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ, ಬಟ್ ಅದು ಆಗಲ್ಲ. ಯಾಕೆಂದ್ರೆ 1 to 6 ಎಂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಕೇಳ್ತಾರೆ, ಅವ್ರು ಕೇಳಿರೋದಿಲ್ಲಿ ಡಿಪ್ಲೊಮೋ ಆಲ್ ಸೇಮ್ ಮಾಸ್ ಕಾರ್ಡ್ಸ್ ಅನ್ಬಿಟ್ಟು. ಸೊ ಎಲ್ಲಾ ಸೆಮಿಸ್ಟರ್ ಮಾಸ್ ಕಾರ್ಡ್ ಬೇಕು, 1 to 6 ಎಂ ತಗೊಳ್ಳಿ. ಓಕೆ, ಕಾಲೇಜಲ್ಲಿ ಕೇಳಿ ಕೊಡ್ತಾರೆ ಅಂದ್ರೆ ಒಂದು ಅಬ್ಸ್ಟ್ರಾಕ್ಟ್ ಕೊಡ್ತಾರೆ, ಒರಿಜಿನಲ್ ಮಾಸ್ ಕಾರ್ಡ್ ಅಲ್ಲ, ಅದ್ರ ಮೇಲೆ ಪ್ರಿನ್ಸಿಪಲ್ ಸೀಲ್ ಅಂಡ್ ಸಿಗ್ನೇಚರ್ ಹಾಕೊಡ್ತಾರೆ, ಅದು ನಿಮಗೆ ವ್ಯಾಲಿಡ್ ಆಗುತ್ತೆ. ಓಕೆ, ಡಿಪ್ಲೊಮೋ ಸರ್ಟಿಫಿಕೇಟ್ ಅಥವಾ ಪ್ರೊವಿಷನಲ್ ಡಿಪ್ಲೊಮೋ ಸರ್ಟಿಫಿಕೇಟ್. ಓಕೆ, ಸೊ ಡಿಪ್ಲೊಮೋ ಸರ್ಟಿಫಿಕೇಟ್ ಅಥವಾ ಪ್ರೊವಿಷನಲ್ ಡಿಪ್ಲೊಮೋ ಸರ್ಟಿಫಿಕೇಟ್, ನಿಮ್ದು ಡಿಪ್ಲೊಮೋ ಕಂಪ್ಲೀಷನ್ ಒರಿಜಿನಲ್ ಸರ್ಟಿಫಿಕೇಟ್ ಬಂದು ನೀವು ಅಪ್ಲೈ ಮಾಡಬೇಕು. ಒರಿಜಿನಲ್ ಮಾಸ್ ಕಾರ್ಡ್ ಬಂದಾದ್ಮೇಲೆ ಅದು ತುಂಬಾ ಲೇಟ್ ಆಗುತ್ತೆ, ನಿಮಗೆ 1 ಇಯರ್ ಆಗ್ಬೋದು ಅಥವಾ 1.5 ಇಯರ್ ಆಗ್ಬೋದು. ಇವಾಗ ಸದ್ಯಕ್ಕೆ ನಿಮಗೆ PDC ಅಂತ ಏನ್ ಕರಿತೀವಿ, ಪ್ರೊವಿಷನಲ್ ಡಿಪ್ಲೊಮೋ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮೋ ಸರ್ಟಿಫಿಕೇಟ್ ಫ್ರಮ್ ದ ಕಾಲೇಜ್ ಅಂಡ್ ನಿಮಗೆ ಇಶ್ಯೂ ಮಾಡ್ತಾರೆ, ಅದು ನಿಮಗೆ ಕಾಲೇಜಲ್ಲಿ ಇಶ್ಯೂ ಮಾಡೋದು, ಇವೆಲ್ಲ ಒಟ್ಟಿಗೆ ಇಶ್ಯೂ ಮಾಡೋದು. ಸೊ ಕಾಲೇಜಲ್ಲಿ ಯಾವ ಇಶ್ಯೂ ಮಾಡ್ತಾರೆ ಅಂತಂದ್ರೆ, SLC ಮಾಸ್ ಕಾರ್ಡು, ಮತ್ತೆ ಡಿಪ್ಲೊಮೋ ಆಲ್ ಸೇಮ್ ಮಾಸ್ ಕಾರ್ಡು, PDC, ಮತ್ತೆ ಡಿಪ್ಲೊಮೋ 3 ಇಯರ್ ಸ್ಟಡಿ ಸರ್ಟಿಫಿಕೇಟ್, ಇಷ್ಟು ನಿಮಗೆ ಡಿಪ್ಲೊಮೋ ಕಾಲೇಜಲ್ಲಿ ಇಶ್ಯೂ ಮಾಡ್ತಾರೆ. ಸೊ 1 to 10 ಸ್ಟಡಿ ಸರ್ಟಿಫಿಕೇಟ್ ನೀವು ಸ್ಕೂಲ್ ತಗೊಬೇಕು. ಅದ್ರ ಬಗ್ಗೆ ಸ್ವಲ್ಪ ತುಂಬಾ ಜನ ಕನ್ಫ್ಯೂಷನ್ ಇದೆ, 1 to 10 ಏನೇನು ಓದಿದ್ದೀರಾ ಎಲ್ಲ ತಗೊಬೇಕು, ಅದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ. ಆಮೇಲೆ ಡಿಪ್ಲೊಮೋ 3 ಇಯರ್ ಸ್ಟಡಿ ಸರ್ಟಿಫಿಕೇಟ್, ಇವಾಗ 1 to 10 ಸಾಕಲ್ಲ ಸರ್, ಮತ್ತೆ ಡಿಪ್ಲೊಮಾ ತಗೊಬೇಕು ಅಂದ್ರೆ ಡಿಪ್ಲೊಮಾ ಓದಿದ್ಮೇಲೆ ಡಿಪ್ಲೊಮಾ ಸರ್ಟಿಫಿಕೇಟ್ ತಗೊಬೇಕು. ಸೊ ಕಾಲೇಜಲ್ಲಿ ಕೇಳಿ ಕೊಡ್ತಾರೆ, ಕೆಲವು ಕಾಲದಲ್ಲಿ PDC ಸ್ಟಡಿ ಸರ್ಟಿಫಿಕೇಟ್ ನ ಎರಡು ಒಂದೇ ಮಾಡ್ಕೊಡ್ತಾರೆ, ಇಲ್ಲ ಕೆಲವು ಕಾಲದಲ್ಲಿ ಸಪರೇಟ್ ಕೊಡ್ತಾರೆ. ವಾಟ್ ಎವರ್ ಇಟ್ ಮೇ ಬಿ, ಅವ್ರು ಕೇಳಿ ಇಷ್ಟು ಡಾಕ್ಯುಮೆಂಟ್ಸ್ ತಗೊಳ್ಳಿ, ಇದು ಕಂಪಲ್ಸರಿ ಎಲ್ಲರಿಗೂ ಬೇಕಾಗಿರೋದು. ಅದಾದ್ಮೇಲೆ ನಿಮಗೆ ಐ ಶುಡ್ ಟೇಕ್ ದ ಸಿಗ್ನೇಚರ್ ಆನ್ ದ DCET 2023 ಅಪ್ಲಿಕೇಶನ್ ಫಾರ್ಮ್. ಓಕೆ, ಸೊ DCET ಅಪ್ಲಿಕೇಶನ್ ಫಾರ್ಮ್ ಇದೆ, ಸಿಗ್ನೇಚರ್ ತಗೊಬೇಕು. ಅಂದ್ರೆ ನಿಮಗೆ ಈ ತರ ಫಾರ್ಮ್ ಬರುತ್ತಲ್ಲ, 3 pages ಫಾರ್ಮ್ ಬರುತ್ತೆ ನಿಮ್ಗೆ. ಇಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಬಂದ್ರೆ ನಿಮಗೆ ನೋಡಿ ಫೈನಲ್ ಕಾಪಿ ಅಂತ ಬಂದಿರುತ್ತೆ, ಲಾಸ್ಟ್ ಪೇಜ್ ಅಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಮತ್ತೆ ಸೈನ್ ಮಾಡಿರ್ತೀರಾ, ಅದ್ರ ಮೇಲ್ಗಡೆ ನಿಮಗೆ ನೋಡಿ ಇಲ್ಲಿ ಇಲ್ಲಿ ಪ್ರಿನ್ಸಿಪಲ್ ಆರ್ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಅನ್ಬಿಟ್ಟು. ಸೊ ಇದು ಪ್ರಿನ್ಸಿಪಲ್ ಸಿಗ್ನೇಚರ್, ಇಲ್ಲಿ ಸೈನ್ ಮಾಡಿ ಸೀಲ್ ಹಾಕಿ ಕಾಲೇಜ್ ಸೀಲ್ ಹಾಕೊಡ್ತಾರೆ, ಇಷ್ಟು ನಿಮಗೆ ಬೇಕಾಗಿರೋದು. ಇದನ್ನೇ ನಿಮ್ ಕಲರ್ ಪ್ರಿಂಟೆಡ್ ತಗೊಂಡೋಗಿ, ಬ್ಲಾಕ್ ಅಂಡ್ ವೈಟ್ ಬೇಡ, ಯಾಕಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಇಷ್ಟು ನಿಮಗೆ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಹೇಳೋದಲ್ಲ, ಇಷ್ಟು ನಿಮಗೆ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಏನೋ 1 by 1 ಹೇಳ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಇದು, ಡೀಟೇಲ್ ಆಗಿ ಯಾವ್ದು ಬೇಕು ಇನ್ನೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ, ವೆಯ್ಟ್ ಮಾಡಿ. ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ಯಾವ್ದು ಅಪ್ಲಿಕೇಬಲ್, ಯಾವ ಅಪ್ಲಿಕೇಬಲ್ ಇದೆ ಅಂತಂದ್ರೆ ನೋಡಿ, ಈ ಡಾಕ್ಯುಮೆಂಟ್ಸ್ ಏನಿದೆ ಇದೇನು ಹೇಳ್ತಾ ಇದ್ದೀನಿ, ಇದು ನೀವು ಒಂದ್ ತಿಂಗ್ ಅರ್ಥ ಮಾಡ್ಕೊಳ್ಳಿ, ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ನೀವು ಕ್ಲೇಮ್ ಮಾಡಿದ್ರೆ ಮಾತ್ರ ತಗೊಳ್ಳಿ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ BO ಆಫೀಸ್ ಅಲ್ಲಿ ಅಥವಾ ನಿಮಗೆ KE ಅವರು ಅಕ್ಸೆಪ್ಟ್ ಮಾಡಲ್ಲ. ಅವ್ರು ಖಡಾಖಂಡಿತವಾಗಿ ಹೇಳಿದ್ರು ನೀವು ಫಸ್ಟ್ ಕ್ಲೇಮ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನನಗೆ ಇನ್ಕಮ್ ಸರ್ಟಿಫಿಕೇಟ್ ಬರುತ್ತೆ. ಇನ್ಕಮ್ ಏನಕ್ಕೆ ಅಂದ್ರೆ SC ST ಮತ್ತೆ ಕ್ಯಾಟಗರಿ ಅನ್ನೋರಿಗೆ ಕಡಿಮೆ ಆಗುತ್ತೆ. ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರುತ್ತೆ, ನೀವು ಕ್ಯಾಸ್ಟ್ ಕ್ಲೇಮ್ ಮಾಡ್ತಾ ಇರ್ತೀರಾ, 2A 2B 3A 3B ಕ್ಲೇಮ್ ಮಾಡ್ತಾ ಇದೀರಾ. ಸೊ ವಾಟ್ ಎವರ್ ಇಟ್ ಮೇ ಬಿ, ನಾನು ಕ್ಯಾಸ್ಟ್ ಕೋಟಾ ಕ್ಲೇಮ್ ಮಾಡಬೇಕು ಅಥವಾ ರೂರಲ್ ಕೋಟಾ ಕ್ಲೇಮ್ ಮಾಡಬೇಕು ಅಥವಾ ಕನ್ನಡ ಮೀಡಿಯಂ ಕೋಟಾ ಕ್ಲೇಮ್ ಮಾಡಬೇಕು ಅಂದ್ರೆ, ನೀವು ಆನ್ಲೈನ್ ಅಲ್ಲಿ ಕ್ಲೇಮ್ ಮಾಡಿದ್ರೆ ಮಾತ್ರ, ಅಲ್ಲಿ ಚೆಕ್ ಬಾಕ್ಸ್ ಬರ್ತಾ ಅಲ್ಲಿ ಕ್ಲೇಮ್ ಮಾಡಿದ್ರೆ ಮಾತ್ರ ನೀವು ಅಕ್ಸೆಪ್ಟಬಲ್ ತಗೊಂತಾರೆ. ತುಂಬಾ ಜನ ಸ್ಟೂಡೆಂಟ್ಸ್ ನಾನು ಕೇಳ್ತಾ ಇದ್ರು, ಸರ್ ನನಗೆ ರೂಲ್ ಬರುತ್ತೆ, ಮರೆತು ಬಿಟ್ಟಿದ್ದೆ, ಇವಾಗ ಕೊಡಬಹುದು ಅಂತಂದ್ರೆ ಖಂಡಿತ ಅವ್ರು ತಗೊಳಲ್ಲ, ಅಕ್ಸೆಪ್ಟ್ ಮಾಡಲ್ಲ. ಸೊ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ. ಅವ್ರು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು ಇಫ್ ಯು ವಾಂಟ್ ದ ಕೋಟಾ ಯು ಶುಡ್ ಕ್ಲೇಮ್ ಇಟ್ ಅನ್ಬಿಟ್ಟು. ಇದೇ ಹೇಳ್ತಾ ಇದ್ ನಾನು, ಸರ್ ಸೈಬರ್ ಸೆಂಟರ್ ಮಾಡ್ಬಿಟ್ಟ ಸರ್, ಅವ್ನ್ ಮಾಡ್ಬಿಟ್ಟ ಸರ್, ಇವನ್ ಮಾಡ್ಬಿಟ್ಟ ಸರ್ ಅಂತ ಹೇಳ್ತೀರಾ. ಇಂಜಿನಿಯರಿಂಗ್ ಮಾಡ್ತಾ ಇರೋದು ನೀವ್ರಿ, ಅವರಲ್ಲ, ಅರ್ಥ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಸೀರಿಯಸ್ನೆಸ್ ಇರಬೇಕು. ಅವ್ನ್ ಮಾಡ್ಬಿಟ್ಟ ಅಂದ್ರೆ ಅವ್ನ್ ಇಂಜಿನಿಯರಿಂಗ್ ಮಾಡಲ್ಲ, ಇಂಜಿನಿಯರಿಂಗ್ ಮಾಡ್ಬೇಕಾದ್ರದ್ದು ನೀವು. ಇದನ್ನೇ ನಾನು ಹೇಳ್ತಾ ಇರೋ, ಡಿಪ್ಲೊಮೋ ಅವರಿಗೆ ಸೀರಿಯಸ್ನೆಸ್ ಇಲ್ಲ ಅನ್ಬಿಟ್ಟು ಇವಾಗ ಅಲ್ಲಿ ಬಿಟ್ಟಿದ್ದೀರಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕ್ಲೇಮ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಎನಿ ಕ್ಯಾಟಗರಿ, SC ST ಆಗಿರ್ಬೋದು, 2A 2B ಆಗಿರ್ಬೋದು, 3A 3B ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬರ್ತಾ ಇತ್ತು ಅಂದ್ರೆ ನೀವು ಅಲ್ಲಿ ಕ್ಲೇಮ್ ಮಾಡ್ಬೇಕಾಯ್ತು. ಇವಾಗ ಮಾಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ. ಓಕೆ, ಇವಾಗ ಹೆಂಗ್ ಸರ್ ಅಂತಂದ್ರೆ ಏನು ಗೊತ್ತಿಲ್ಲ, ತಗೊಂಡಿರಿ, ಅಲ್ಲಿ ಹೋಗಿ ಕೊಟ್ಟು ಅಕ್ಸೆಪ್ಟ್ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ, ಅಷ್ಟೇನೇನು ಇಲ್ಲ. ಬಟ್ 99.9% ಅಲ್ಲ, 100% ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ನೀವು ಕ್ಲೇಮ್ ಮಾಡಿಲ್ಲ, ಬೇಕಾದ್ರೆ ಬ್ರೌಚರ್ ಓದಿ ಆನ್ಲೈನ್ ಅಲ್ಲಿ ಕ್ಲೇಮ್ ಮಾಡಬೇಕು, ಇಲ್ಲಾಂದ್ರೆ ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಅರ್ಥ ಆಯ್ತಾ? ಸೊ ಇದನ್ನೇ ಹೇಳ್ತಾ ಇರೋದು ನಾನು ನಿಮಗೆ, ಪರ್ಸನಲ್ ಗೈಡೆನ್ಸ್ ತಗೊಳ್ಳಿ ಅಂತಂದ್ರೆ, ತುಂಬಾ ಜನ ತಗೊಂಡಿದ್ರು, ಅವ್ರಿಗೆಲ್ಲ ಶಬ್ ಗೈಡೆನ್ಸ್ ಕೊಟ್ಟಿದ್ದೀನಿ. ನೀವು ಇದನ್ನೇ ಮಿಸ್ ತಪ್ಪು ಮಾಡ್ತೀರಾ, ಇನ್ನ ಫರ್ದರ್ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಇದೆ, ಅಲ್ಲಿ ಮೇನ್ ರೋಲ್ ಪ್ಲೇ ಆಗಬೇಕು. ಸೊ ಅಲ್ಲಿ ಮಿಸ್ ಆಗಿದ್ದೀರಾ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಇಫ್ ಯು ನೀಡ್ ರಿಯಲಿ ಪರ್ಸನಲ್ ಗೈಡೆನ್ಸ್, ನನಗೆ ಹೆಲ್ಪ್ ಬೇಕು ಸರ್ ಅಂತಂದ್ರೆ, ಸ್ವಲ್ಪ ತಿಳ್ಕೊಂಡಿರೋರು ಹೇಳ್ತೀವಿ, ದಯಮಾಡಿ ಕೇಳಿ. ನಂಗೆ ಎಲ್ಲ ಗೊತ್ತಂತ ಮಾಡಕ್ ಹೋದ್ರೆ ಇವಾಗ ಏನ್ ಆಗ್ತಾ ಇದೆ, ಡೆಫಿನೆಟ್ಲಿ ಅದು ರಿವರ್ಟ್ ಆಗುತ್ತೆ. ಯಾಕಂದ್ರೆ ಐ ನೋ ಎಕ್ಸಾಕ್ಟ್ಲಿ ಹೌ ದ DCET ಪ್ಲೇಸ್. ನಾನು ಎಕ್ಸ್ಪರ್ಟ್ ಅಂತ ಯಾವತ್ತು ಹೇಳಲ್ಲ, ಏನೋ ತಿಳ್ಕೊಂಡಿದ್ದೀನಿ, ಗೈಡೆನ್ಸ್ ಕೊಡ್ತೀನಿ, ಅದಕ್ಕೊಂದು ಚಾರ್ಜಸ್ ಇರುತ್ತೆ. ಸೊ ರಿಮೈನಿಂಗ್ ಇಟ್ಸ್ ಅಪ್ ಟು ಯು. ಇಫ್ ಯು ರಿಯಲಿ ನೀಡ್ ದ ಗೈಡೆನ್ಸ್,
ಪಿಂಗ್ ಮೀ ಸಿಮಿಲ್ ಕನ್ಸರ್ನ್ ನಂಬರ್ಗೆ ಪಿಂಗ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಇವಾಗ ಯಾವ್ಯಾವ ಸ್ಪೆಷಲ್ ಸರ್ಟಿಫಿಕೇಟ್ ಅಂತಂದರೆ, ಇನ್ಕಮ್ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಒನ್ ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು. ಕ್ಯಾಸ್ಟ್ ಕ್ಲೇಮ್ ಮಾಡ್ತಾ ಇದ್ದೀರಾ, ಎನಿ ಕ್ಯಾಸ್ಟ್, ಓಕೆ, ಎನಿ ಕ್ಯಾಸ್ಟ್, 1A, 1A, 2A, 2B, 3A, 3B, ಎಸ್ ಸಿ ಎಸ್ ಟಿ, ಇವ್ರು ಯಾರ ಕ್ಯಾಟಗರಿ ಕ್ಲೇಮ್ ಮಾಡಬೇಕು ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಬೇಕು, ನೀವು ಆನ್ಲೈನಲ್ಲಿ ಕ್ಲೇಮ್ ಮಾಡಿರಬೇಕು. ರೂರಲ್ ಸ್ಟಡಿ ಸರ್ಟಿಫಿಕೇಟ್, ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ವಿಡಿಯೋಸ್ ಮಾಡ್ತೀನಿ. 1 to 10th ರೂರಲ್ ಓದಿದ್ರೆ ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಂ ಸರ್ಟಿಫಿಕೇಟು 1 to 10th ಕಂಪ್ಲೀಟ್ 10 ವರ್ಷ ಓದಿರಬೇಕು. ಮತ್ತು ಹೈದರಾಬಾದ್ ಕರ್ನಾಟಕ ಇರ್ತಾರೆ, ಅವರು ಹೈದರಾಬಾದ್ ಕರ್ನಾಟಕ ಕ್ಲೇಮ್ ಮಾಡಿದರೆ ನೀವು ತೊಗೊಬೋದು, ಇವ್ರಿಗೆ ಸಪ್ರೇಟ್ ಸೀಟ್ಸ್ ರಿಸರ್ವೇಷನ್ ಇರುತ್ತೆ. ಅದಾದಮೇಲೆ ಪೇರೆಂಟ್ಸ್ ಡೊಮೆಸ್ಟೈಲ್ ಸರ್ಟಿಫಿಕೇಟು, ಪೇರೆಂಟ್ಸು ರಿಸೈಡಿಂಗ್ ಇರ್ತಾರೆ ಅಂದರೆ ಅವರು ಇಲ್ಲಿ ಇರ್ತಾರೆ, ಹುಡುಗ ಬೇರೆ ಕಡೆ ಓದ್ತಾ ಇರ್ತಾನೆ, ಅವ್ರಿಗೂ ಒಂದು ಇಲ್ಲಿದ್ದಿರುವಂಥ ಒಂದು ಡಾಕ್ಯುಮೆಂಟ್ ತೊಗೊಬೇಕು. ಮತ್ತು ಹೊರನಾಡು ಗಡಿನಾಡು ಕನ್ನಡಿಗ, ಸೊ ಇವರು ಒಂದು ಪರ್ಟಿಕ್ಯುಲರ್ ಏರಿಯಾಸ್ ಇದೆ ಅಲ್ಲಿಂದ ಬಂದಿರೋರಾದರೆ ಸರ್ಟಿಫಿಕೇಟ್ ತೊಗೊಬೇಕು. ಮತ್ತು ಆರ್ಕಿಟೆಕ್ಚರ್ ಅಪ್ಲೈ ಮಾಡೋರು ನಾಟಾಸ್ 2020 ಆರ್ಕಿಟೆಕ್ಚರ್ ಸ್ಕೋರ್ ಅಂದರೆ ಸರ್ಟಿಫಿಕೇಟ್ ಅದನ್ನು ತೊಗೊಬೇಕು. ಸೊ ಈ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಸ್ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ, ಇದ್ರ ಪ್ರಕಾರ ನೀವು ಮಾಡ್ಕೊಂಡೋಗಿ. ಸೊ ಇದಾದ್ಮೇಲೆ ಏನು ಬೇಕು ಅಂತಂದರೆ, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಓಕೆ, ಸೊ ಹುಡುಗಿ ಚೆನ್ನಾಗಿರುತ್ತೆ ಅಂತ ನೋಡಬೇಡಿ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರೋದು ರೀಸೆಂಟು. ರೀಸೆಂಟ್ ಆಗಿರೋದ್ರೆ ರೈಟ್ ನಾವು ಏನಿದ್ದೀರಾ ಆ ಡಾಕ್ಯುಮೆಂಟ್ ಬೇಕು ನಿಮಗೆ. ಸೊ ನಿಮಗೆ ಫ್ಯೂಚರಲ್ಲಿ ಬೇಕಾಗುತ್ತೆ, ಯಾಕಂದರೆ ಮಾಸ್ ಕಾರ್ಡ್ಸ್ಗೂ ಬೇಕು ಇವಾಗ, ಅಡ್ಮಿಷನ್ ಆಗಬೇಕಾದ್ರೂ ಕೇಳ್ತಾರೆ. ಓಕೆ, ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದು ಇಟ್ಕೊಳ್ಳಿ. ಅದಾದಮೇಲೆ ಫೈನಲ್ ಆಗಿ ಬರೋದು ನಿಮಗೆ ಅಟೆಸ್ಟೇಷನ್ನು. ಅಟೆಸ್ಟೇಷನ್ ಬಗ್ಗೆ ತುಂಬ ಜನ ತಲೆ ಕೆಡಿಸ್ಕೊಂಡಿದ್ದೀರಾ, ಏನು ಸರ್ ಮಾಡೋದು ಅಂತ. ಅಟೆಸ್ಟೇಷನ್ ಬಂದು ಒಂದು ಕ್ಲಾಸ್ 1 ಆಫೀಸರ್ನು ಸೈನ್ ಮಾಡಬೇಕು, ಅದು ಪಿ ಯು ಕಾಲೇಜ್ ಪ್ರಿನ್ಸಿಪಲ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಆಗಿರ್ಬೋದು, ಅಥವಾ ನಿಮ್ಮ ಪ್ರಿನ್ಸಿಪಲ್ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಅವ್ರು ಮಾಡ್ತಾರೆ, ಮಾಡಂಗಿದ್ರೆ ಮಾಡಿಸ್ಕೊಳ್ಳಿ. ಎಕ್ಸಾಕ್ಟ್ಲಿ ಏನು ಅಟೆಸ್ಟೇಷನ್ ಅಂತಂದರೆ, ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಆದಮೇಲೆ ಒರಿಜಿನಲ್ಲು ಅದನ್ನು ಒಂದು 3 ಸೆಟ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ನಾನು ಹೇಳೋದು 3 ಸೆಟ್ಟು, ಆ 3 ಸೆಟ್ ಏನಕ್ಕೆ ಅಂತ ಕೇಳ್ತೀನಿ, ಇವಾಗ ಆಫ್ಲೈನ್ ಆಗುತ್ತಾ ಆನ್ಲೈನ್ ಆಗುತ್ತಾ ಗೊತ್ತಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನು. ಸೊ ಆಫ್ಲೈನ್ ಆದರೆ KA ಒಂದು ಇಟ್ಕೊತಾರೆ, ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೊಡಬೇಕು, ಒಂದು ನೀವು ಇಟ್ಕೊಳ್ಳಿ. ಓಕೆ, ನಿಮಗೆ ಬೇಡ ಅಂತಂದರೆ 2 ಸೆಟ್ ಮಾಡಿಸ್ಕೊಳ್ಳಿ, ಅಟ್ ಎನಿ ಕಾಸ್ಟ್ ನಿಮ್ಗೆ ಬೇಕೇ ಬೇಕಾಗುತ್ತೆ. 2 ಸೆಟ್ಟು 1 ಸೆಟ್ಟು ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಬೇಕಾದ್ರೆ ಕೇಳೇ ಕೇಳ್ತಾರಲ್ಲಿ ಕೊಡಬೇಕಾಗತ್ತೆ. ಸೊ ಇಲ್ಲಿ ಆಫ್ಲೈನ್ ಆದರೆ ಅಲ್ಲೊಂದು ಕೊಡಬೇಕಾಗತ್ತೆ, ಈ ಸಲ ಆಫ್ಲೈನ್ ಯಾವುದು ಜಾಸ್ತಿ ಇಸ್ಕೊಂಡಿಲ್ಲ. ಸೊ ಒಂದು 2 ಸೆಟ್ಟು ಮಾಡಿಸ್ಕೊಂಡಿರಿ, ಒರಿಜಿನಲ್ ಡಾಕ್ಯುಮೆಂಟ್ನ 2 ಸೆಟ್ ಮಾಡಿಸ್ಕೊಂಡು ಅದನ್ನು ತೊಗೊಂಡೋಗಿ ಪ್ರಿನ್ಸಿಪಲ್ಲು ಅಥವಾ ಯಾರ ಕೈಲನ್ನು ಕೊಟ್ಟರೆ ಅವ್ರು ಒರಿಜಿನಲ್ ಇಟ್ಕೊಂಡು ಅಟೆಸ್ಟ್ ಮಾಡಿಕೊಡ್ತಾರೆ, ಸೀಲು ಸೈನ್ ಹಾಕಿಕೊಡ್ತಾರೆ, ಸಾಕು ಅಟೆಸ್ಟೇಷನ್ನು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇಲ್ಲ ಮಾಡ್ಕೊಳ್ಳಿಲ್ವಾ, ಯಾರು ಲಾಯರ್ ಹತ್ರ ಹೋಗಿ ಒಂದು 50 ರೂಪಾಯಿ ಕೊಡಿ, ಎಲ್ಲ ಮಾಡ್ಕೊಡ್ತಾರೆ ನಿಮಗೆ. ಓಕೆ, ಸೊ ದಿಸ್ ದ ಅಪ್ಡೇಟ್ ಅಬೌಟ್ ಅಟೆಸ್ಟೇಷನ್. ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ಕ್ಲಾಸ್ 1 ಆಫೀಸರ್ ಸೈನ್ ಬೇಕು, ಸೀಲು ಸೈನ್ ಇದ್ರೆ ಸಾಕು, ಅಕ್ಸೆಪ್ಟಬಲ್ ಆಗುತ್ತೆ. ಅಟೆಸ್ಟೇಷನ್ ಅಂದರೆ ಜೆರಾಕ್ಸ್ ಬಂದು ಒರಿಜಿನಲ್ ಡಾಕ್ಯುಮೆಂಟ್ಗೆ ಈಕ್ವಲೆಂಟ್ ಅಂತ ಕ್ರಿಯೇಟ್ ಮಾಡ್ತೀವಿ ಅಷ್ಟೇ, ಇನ್ನೇನು ಇಲ್ಲ, ಅದು ಬಿಟ್ಟರೆ ಬೇರೆ ದೊಡ್ಡ ವಿಷಯ ಏನೂ ಇಲ್ಲ. ಸೊ ಅರ್ಥ ಆಯಿತು ಅನ್ಕೊತೀನಿ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿರೋದು ನಿಮಗೆ, ಓನ್ಲಿ ಇಫ್ ಅಪ್ಲಿಕೇಬಲ್ ಅಥವಾ ಕಂಪಲ್ಸರಿ ಡಾಕ್ಯುಮೆಂಟ್ಸ್. ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪರ್ಸನಲ್ ಗೈಡೆನ್ಸ್ ಕೊಡ್ತಾ ಇದ್ದೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಾನು ಯಾರಿಗೂ ಫೋರ್ಸ್ ಮಾಡಲ್ಲ, ರಿಯಲಿ ನೀಡ್ ಎ ಸಪೋರ್ಟ್ ಸರ್, ನಂಗೆ ಸಪೋರ್ಟ್ ಬೇಕು ಸರ್, ನಿಮ್ಮ ಕಡೆಯಿಂದ ಒಂದು ಗೈಡೆನ್ಸ್ ಬೇಕು ನನಗೆ ಡೆಫಿನೆಟ್ಲಿ ಅಂತ ಹೇಳಿದ್ರೆ, ಒಂದು ಸ್ಮಾಲ್ ಚಾರ್ಜಸ್ ಇರುತ್ತೆ, ನಾನೇನು ಜಾಸ್ತಿ ಚಾರ್ಜ್ ಮಾಡ್ತಾ ಇಲ್ಲ, ಸ್ಮಾಲ್ ಚಾರ್ಜಸ್ ಇರುತ್ತೆ. ಸೊ ಇಟ್ಸ್ ಅಪ್ ಟು ಯು ವೆದರ್ ಯು ನೀಡ್ ಟು ಟೇಕ್ ಆರ್ ನಾಟ್. ಫೈನಲಿ ಹೇಳಬೇಡಿ ನಂಗೆ ಗೊತ್ತಾಗಲಿಲ್ಲ, ನಂಗೆ ಮಾಡಲಿಲ್ಲ ಅಂತ, ಯಾಕಂದರೆ ಸಫರಿಂಗ್ ಆಗೋದು ನೀವೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.